Good afternoon, everyone. I am International Women Director from the Human Rights Suraya Zaitun from Bangalore. So, what the Prajwal Ravana has done, the mistake of 2000 sexual scandals, about that, he wanted to get the punished and get the justice for the humans. Prajwal Ravana avaru madiradu tumba bari tumba tappu tappu kelsa. ಸರ್ಕಾರದ ಎಂ ಪಿ ಆದಂಥವರು ನೆಕ್ಸ್ಟ್ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಅವರು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾಗಿರೋರು, ರಕ್ಷಣೆ ಕೊಡ್ದಿರಾ ಅವ್ರಿಗೆ, ಮಹಿಳೆಯರಿಗೆ ತುಂಬ ಅವಮಾನಕರ ಸಂಗತಿ ಮಾಡಿದ್ದಾರೆ. ಅದಕ್ಕೋಸ್ಕರ ತುಂಬ ಬೇಜಾರಾಗುತ್ತೆ. ನಮಸ್ಕಾರ, ನನ್ನ ಹೆಸರು ಅಸ್ಮಾ ಖಾನಂ ಅಂತ, ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನಾನೇನು ಹೇಳೋದಂತ, ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂಥ ಅಯೋಗ್ಯ ಕೆಲಸಕ್ಕೆ ನಮ್ಮ ಮೋದಿಜಿ ಅವರು ಬಾಯಿ ಮುಚ್ಚಿಕೊಂಡು ಕೂತಿರೋದು ಇದು ಸರಿಯೇ? ಎಲ್ಲಿಯವರೆಗೂ ಸರಿ ಅಂತ ನಾನು ಅವ್ರಿಗೆ ಕ್ವಶನ್ ಕೇಳ್ತೀನಿ. ಕರ್ನಾಟಕದಲ್ಲಿ ಬಂದು ಕನ್ನಡದವ್ರು ತಪ್ಪು, ಕರ್ನಾಟಕದವ್ರು ತಪ್ಪು ಅಂತ ಹೇಳ್ತಾರೆ. ಮತ್ತು ಇನ್ನೇನಂತ ಹೇಳಿದ್ರೆ ಇಲ್ದಿರೋದೆಲ್ಲ ಅಪವಾದಗಳನ್ನ ಹೋರಿಸ್ತಾರೆ. ಇದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ? ಮಹಿಳೆಯರ ಬಗ್ಗೆ, ಮಹಿಳೆಯ ಸಬಲೀಕರಣ ಬಗ್ಗೆ ಮಾತಾಡಲ್ಲ, ಮಹಿಳೆಯರ ಜೊತೆ ಆಗ್ತಾಯಿರೋ ಅನ್ಯಾಯದ ಬಗ್ಗೆ ಮಾತಾಡಲ್ಲ. ಇದೆಲ್ಲ ಬಿಟ್ಬಿಟ್ಟು ಬೇರೆ ಇಲ್ದಿರೋದೆಲ್ಲ ಮಾತಾಡ್ತಾರೆ. ಇನ್ನು ನಮ್ಮ ಶ್ರುತಿ ಅವರು, ಅವರು ಬಿ ಜೆ ಪಿ ಇವರು ಮಿನಿಸ್ಟರ್ ಏನೋ ಇದ್ದಾರೆ, ಅವರು ಹೇಳ್ತಾರೆ, ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ ಏನಂತ ಹೇಳಿದ್ರೆ, ಬಸ್ಸಲ್ಲಿ ಕುತ್ಕೊಂಡು ಹೋಗಿರೋದು ನಮ್ಮ ಹೆಂಡತಿರು ಕಾಣಿಸ್ತಾ ಇಲ್ಲ ಅಂತ ಕಣ್ಣೀರು ಹಾಕಿ ಹೇಳ್ತಾರಲ್ವಾ. ಬಸ್ಸಲ್ಲಿ ಹೋಗಿರೋ ಹೆಣ್ಮಕ್ಳು ದೇವಸ್ಥಾನಕ್ಕೂ ಎಲ್ಲೋ ಹೋಗಿರ್ತಾರೆ, ಮನೆಗೆ ವಾಪಸ್ ಬರ್ತಾರೆ. ಇಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ತಾ ಇದಾರಲ್ಲ, ಅದನ್ನ ಕಾಣಿಸ್ತಾ ಇಲ್ವಾ ಶ್ರುತಿ ಅವ್ರಿಗೆ? ಅದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ? ಅದ್ರ ಬಗ್ಗೆನೂ ಮಾತಾಡ್ಬೇಕಲ್ವಾ? ಬರೀ ಗಂಡಂದಿರೋದು ಅಳೋದನ್ನ ಕೇಳ್ಕೊಂಡು ಇವ್ರು ಕಣ್ಣೀರು ಹಾಕ್ಬಿಟ್ಟು ಹೇಳ್ತಿದಾರಲ್ಲ. ಇಷ್ಟು ಹೆಣ್ಮಕ್ಳು, 2700 ಚಿಲ್ಲರೆ ಹೆಣ್ಮಕ್ಳು, ಅವ್ರ ಬಗ್ಗೆ ಅವ್ರ ಮಾನ ಮರ್ಯಾದೆ ಎಲ್ಲ ಹೋಗಿ ಅವರು ಎಷ್ಟು ಅಳ್ತಾ ಇದಾರಲ್ಲ, ಅವ್ರ ಕಣ್ಣೀರು ಕಾಣಿಸ್ತಾ ಇಲ್ವಾ ಶ್ರುತಿ ಅವ್ರಿಗೆ? ಅಲ್ಲ ಸರ್, ಇವಾಗ ರೇವಣ್ಣ ಅವ್ರು ಹೇಳ್ತಾರೆ ಇದು ಹಳೆ ಕೇಸ್ ಇದು ಅಂತ ಹೇಳ್ಬಿಟ್ಟು. ಹಳೆ ಕೇಸ್ ಇದು, ಹಳೆಯದಾಗ್ಲಿ ಹೊಸದಾಗ್ಲಿ ತಪ್ಪು ತಪ್ಪೇ ಅಲ್ವಾ ಸರ್? ಅವಾಗ ಕುಮಾರಸ್ವಾಮಿ ಅವ್ರಿಗೇನು ಗೊತ್ತಿರ್ಲಿಲ್ವಾ, ನಮ್ಮ ಮಾಜಿ ಏನೋ ಪ್ರೈಮ್ ಮಿನಿಸ್ಟರ್ ಆದವರು ಅವಾಗೇನಕ್ಕೆ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ? ಇವಾಗ ಆಚೆ ಬಂದ ತಕ್ಷಣ, ನ್ಯೂಸ್ ಆಚೆ ಬಂದ ತಕ್ಷಣ ಇವ್ರು ಉಚ್ಚಾಟನೆ ಮಾಡಿಬಿಟ್ರಲ್ಲ, ಅವಾಗೇ ಮಾಡಬೇಕಾಗಿತ್ತು. ಇವಾಗ ಏನೋ ಪೊಲಿಟಿಕಲಿ ಗೇಮ್ ಆಡ್ತಾರ ಇವರು, ನಾವು ನಮ್ಮ ಪಕ್ಷದಲ್ಲೇ ಇಲ್ಲ, ಅವನು ನಮ್ಮ ಪಕ್ಷದಿಂದ ತೆಗೆದಾಕ್ಬಿಟ್ಟು ಉಪ್ಪು ತಿಂದವ್ ನೀರು ಕುಡಿಬೇಕು. ಉಪ್ಪು ತಿಂದು 10 ಆಗಿದೆ ಅಲ್ವಾ, ಅವಾಗ ನೀರು ಕುಡ್ಸಕ್ಕೆಲ್ಲ ಹೋಗಿದ್ರಿ ನೀವು? ನಿಮ್ಮ ಮನೆ ಮಗ ನಿಮ್ಮ ವಂಶದ ಕುಡಿ ಅಲ್ವಾ ಅದು? ಸರ್ ವಿಡಿಯೋ ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ಕಿದೆ, ವೈರಲ್ ಆಗ್ತಾ ಇದೆ ಅಲ್ಲ. ವೈರಲ್ ಆದ ತಕ್ಷಣ ಮಹಿಳೆಯರು ಎಲ್ಲರಿಗೂ ಗೊತ್ತಾಗ್ತಾ ಸಿವಿಯರ್ ಆಕ್ಷನ್ ತಗೋಬೇಕು, ಪನಿಷ್ಮೆಂಟ್ ಆಗ್ಬೇಕು. ಜರ್ಮನ್ಗೆ ಹೋಗಿದಾರಲ್ಲ, ಹಿಡ್ಕೊಂಡು ಬನ್ನಿ ಅವ್ರಿಗೆ, ಇಂಥವ್ರಿಗೆ. ಅಲ್ಲ ಸರ್, ಆಯ್ತು, ನೀವು ಕೇಳಿದ್ರಲ್ಲ ಕ್ವಶನ್, ಇಷ್ಟೇ ಸಹ ಸುಮ್ಮನೆ ಇಷ್ಟೇ ಸಹ ಜರ್ಮನ್ ಗ್ಯಾಪ್ನ ಬಂದಿಲ್ಲ, ಇವಾಗ ವೈರಲ್ ಆದ ತಕ್ಷಣ ವಿಡಿಯೋ ಜರ್ಮನ್ ಎಲೆಕ್ಷನ್ ಆದ ತಕ್ಷಣ 2 ಅಲ್ಲಿ 2.5 ಓಡೋಗ್ಬಿಟ್ರಲ್ಲ ಅವ್ರು, ಜರ್ಮನ್ ಇಂದ ಹಿಡ್ಕೊಂಡು ಬಂದು ಹೋಗ್ತಾ ಇದ್ರು ಜರ್ಮನ್ಗೆ. ಆಯ್ತು ಸರ್, ಅವ್ನು ಇದ್ದಕ್ಕಿದ್ದಂಗೆ ಜರ್ಮನ್ಗೆ ಹೋಗ್ತಾ ಇದ್ದಾನೆ. ನಮ್ಮ ಮೋದಿ ಅವ್ರಿಗೆ ಏನೋ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಅವ್ರ ಮಗಳಿಗೆ ಮೀಟ್ ಮಾಡಕ್ ಅಮೆರಿಕಾಗ ಹೋಗ್ತಾ ಇರೋದು ಮಾತ್ರ ಕಾಣಿಸುತ್ತಲ್ವಾ? ಇವ್ನು ಜರ್ಮನ್ ಹೋಗ್ತಾ ಇದ್ದಿದ್ದು ಅದು ಕಾಣಿಸ್ಲಿಲ್ವಾ? ಕಾಣಿಸ್ತಾ ಇಲ್ವಾ? ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಬೇಗ ಕಾಣಿಸ್ಬಿಡುತ್ತಲ್ಲ. ಇವ್ರ ಪಕ್ಷದಲ್ಲಿ ಇದ್ದು ಇವ್ರ ಕ್ಯಾಂಡಿಡೇಟ್, ಅದು ಎಂ ಪಿ ಕ್ಯಾಂಡಿಡೇಟ್, ಇಂಥ ಅವ್ರಿಗೆ ಎಲ್ಲಾರ್ಗು ಟಿಕೆಟ್ ಕೊಟ್ರೆ ಮಹಿಳೆಯರು ಎಲ್ಲಿ ಹೋಗ್ಬೇಕು ಸರ್? ಮಹಿಳೆಯರ ರಕ್ಷಣೆ ಎಲ್ಲಿ ಸಿಗುತ್ತೆ? ನಾವು ಲೀಡ್ರು ನಿಲ್ಸೋದೇನಕ್ಕೆ? ನಮ್ಮ ರಕ್ಷಣೆಗೋಸ್ಕರ ರಕ್ಷಕನೇ ಭಕ್ಷಕ ಆಗ್ಬಿಟ್ರೆ ಮಹಿಳೆಯರು ಎಲ್ಲಿ ಹೋಗ್ಬೇಕು? ಹೌದು ಸರ್, ಇವಾಗ ಜೆ ಡಿ ಎಸ್ ಅಲ್ಲಿರೋರು ಮೊನ್ನೆ ಇದಲ್ಲಿ ಹಾಕಿದ್ದಾರೆ, ನಾವು ಏನು ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದೀವಿ, ಮಹಿಳಾ ಅಧ್ಯಕ್ಷೆ ಅವರು ಅವ್ರಿಗೆ ಪರ್ಕೆ ತಗೊಂಡು ಚಪ್ಪಲಿ ತಗೊಂಡು ಹೊಡಿಯೋದನ್ನ ಮಹಿಳಾ ಕಾಂಗ್ರೆಸ್ಸಿನ ಏನೋ ಇವರು ಏನು ಮಹಿಳೆಯರು ಎಲ್ಲರೂ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಸರ್, ಬರೀ ಅಲ್ಲೆಲ್ಲ ಹೊಡಿಯೋದು ನಿಮಗೆ, ನೀವು ಕೈಗೆ ಸಿಕ್ಕಿದ್ರೆ ನಿಮಗೆ ಪಬ್ಲಿಕಲ್ಲಿ ಹೊಡಿತೀವಿ ನಾವು. ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಕೆ ಹೋದ್ರಲ್ಲ ಸರ್, ಪಕ್ಷಕ್ಕೋಸ್ಕರ ನೀವು ಕಂಪ್ಲೇಂಟು, ನಮ್ಮ ಅಧ್ಯಕ್ಷ ನಮ್ಮ ಇದು ಅದು ಅಂತ ಹೇಳ್ತಿರಲ್ಲ, ಏನಕ್ಕೆ ಮಹಿಳೆಯರ ಬಗ್ಗೆ ಅಷ್ಟೊಂದು ಇದಾಗಿದೆಯಲ್ವಾ? ಅದ್ರ ಬಗ್ಗೆ ಏನಕ್ಕೆ ಮಾತು ಬಾಯಿ ಬಿಡಲ್ಲ ನೀವುಗಳು? ಜೆ ಡಿ ಎಸ್ ಕಾರ್ಯಕರ್ತರು, ಏನು ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾರೆ, ಮಹಿಳಾ ಕಾರ್ಯಕರ್ತರು, ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈ ಥರ ಚಪ್ಪಲಿ ತೊಗೊಂಡು ಹೊಡಿಯೋದು, ಪರ್ಕೆ ತೊಗೊಂಡು ಹೊಡಿಯೋದು ಮಾಡ್ತಾ ಇದ್ದಾರೆ ಅಂತ, ಏನಕ್ಕೆ ಆ ಮಹಿಳೆಯರಿಗೆ ಇಷ್ಟೊಂದು ಅನ್ಯಾಯ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೇನು ಬಾಯಿ ಸೀದೋಗ್ಬಿಟ್ಟಿದ್ಯಾ? ಅವ್ರ ಬಗ್ಗೆ ಮಾತಾಡ್ರಿ, ಏನಕ್ಕೆ ನಿಮ್ಮನೆ ಹೆಣ್ಮಕ್ಳು ಅಲ್ವಾ? ಏನಂತಾರೆ, ಮಹಿಳೆ ದುರ್ಗೆ ಲಕ್ಷ್ಮಿ ಸರಸ್ವತಿ ಅಂತ ಹೇಳ್ತಿರಲ್ಲ, ಅದ್ರ ಬಗ್ಗೆ ಮಾತಾಡಿ.